ನೀನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಜನಪ್ರಿಯ ನಾಯಕ ಇದ್ದಾರೆ, ಅವ್ರ ಕಿರುಪರಿಚಯ ಮಾಡ್ಕೊಂಡ್ಬಂದು. ಸರ್, ತಮ್ಮ ಹೆಸರು? ತಮ್ಮ ಹೆಸರು ನಾಗರಾಜ್ ಅಂತ. ಸರ್, ಯಾವ ಗ್ರಾಮ ಪಂಚಾಯತಿಯಾಗಿದ್ದೀರಾ ಸರ್? ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಇದೇ ಸಲ ಸೆಲೆಕ್ಟ್ ಆಗಿ ಮೆಂಬರ್ ಆಗಿದೆ. ಸರ್, ನಿಮ್ಮ ರಾಜಕೀಯ ಪ್ರವೇಶ? ಸರ್, ನಮ್ಮ ರಾಜಕೀಯ ಪ್ರವೇಶ 2010 ನಾನು ರಾಜಕೀಯಕ್ಕೆ ಬಂದೆ. ರಾಜಕೀಯ ಜೀವನ ಹೇಗನ್ನಿಸಿದೆ ಸರ್ ನಿಮಗೆ? ಸರ್, ರಾಜಕೀಯ ಜೀವನದಲ್ಲಿ ಬಡ ಜನಗಳಿಗೆ ಒಂದು ಹೆಲ್ಪ್ ನೇಚರ್ ಯಾವುದೇ ಒಂದು ಕಷ್ಟ ಸುಖದಲ್ಲಿ ಸ್ಪಂದಿಸ್ಬೋದು. ಇನ್ನೇ ಒಂದು ಕಷ್ಟ ಸುಖದಲ್ಲಿ ಜನಗಳು ಜೊತೆ ಭಾಗಿಯಾಗ್ಬೋದು. ರಾಜಕೀಯ ಪ್ರವೇಶ ಸರ್? ರಾಜಕೀಯ ಪ್ರವೇಶ ಇನ್ನೇನು 2010 ಆಲ್ರೆಡಿ ನಾನು ಇದೇ ಸತಿ ಸೆಲೆಕ್ಟ್ ಆಗಿದ್ದು ಮೆಂಬರ್ ಆಗಿ. ಈ ಸತಿ ಸೆಲೆಕ್ಟ್ ಆಗಿ ಮೆಂಬರ್ ಆದರೆ ಇದೇ ಸತಿನೇ ಆ ಫಸ್ಟ್ ಪ್ರಿಪ್ರೇಷನ್ಸಲ್ಲೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದೆ. ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷ ಆದೆ ನಾನು. ಸರ್, ನಿಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸಿದ್ರೆ? ಸರ್, ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಅಂದರೆ 30-35 ವರ್ಷದಿಂದಲೂ ನಮ್ಮೂರಲ್ಲಿ ಒಂದು ಅಂಗನವಾಡಿ ಆಗಿರಲಿಲ್ಲ. ಫಸ್ಟು ಸ್ಟಾರ್ಟಿಂಗಲ್ಲೇ ನಾನು ಬಂದಿದ್ದು ಮಕ್ಕಳಿಗೆ ಒಂದು ಅಂಗನವಾಡಿ ಕೆಲಸ ಮಾಡಿಸ್ದೆ. ಅಂಗನವಾಡಿ ಕೆಲಸ ಆದಮೇಲೆ ನಮ್ಮೂರಲ್ಲಿ ಸ್ಕೂಲ್ಗೆ ಒಂದು ಸೈಟ್ ಇರಲಿಲ್ಲ. ಯಾರೋ ಪರ್ಚಯ ಬೇರೆ ಒಬ್ಬರು ಕಮರ್ಷಿಯಲ್ ಆಗಿ ಅವ್ರ ಹತ್ರ ಒಂದು ಸೈಟ್ ಪರ್ಚೇಸ್ ಮಾಡಿ ಆ ಸೈಟಲ್ಲಿ ಒಂದು ಸ್ಕೂಲ್ ಬಿಲ್ಡಿಂಗ್ ಹಾಕ್ಸಿ ಸ್ಕೂಲ್ ಬಿಲ್ಡಿಂಗ್ ಕಟ್ಸಿವಿ. ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಲ್ರೆಡಿ ಎಲ್ಲ ಪ್ರತಿಯೊಂದು ಊರಲ್ಲಿ ಇದ್ದಿದ್ದೆ. ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಪ್ರತಿ ಗ್ರಾಮಗಳಿಗೂ 16 ಬರುತ್ತೆ ನಮ್ಮ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿಗೆ. 16 ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡಿಸ್ತೆ. ರುದ್ರಾಪಿ ವೇತನ ಸಣ್ಣ ಪುಟ್ಟ ಜನಗಳು ತೀರಾ ಬಡವ್ರಿಗೆ, ಆಮೇಲೆ 3% ಇಡೀ ಪಂಚಾಯತಿ ಗ್ರಾಮ ಪಂಚಾಯತಿ ಮಂಡಲ್ ಪಂಚಾಯತಿಯಿಂದ ಇದ ವಿಭಜನೆ ಆಗಿ ಗ್ರಾಮ ಪಂಚಾಯತಿ ಆದಲ್ಲಿಂದಲೂ 3% ಪ್ರತಿಯೊಬ್ಬರಿಗೂ ಅಂಗವಿಕಲರಿಗೆ ಯಾರೂ ಅಮೌಂಟ್ ಕೊಟ್ಟಿರಲಿಲ್ಲ ಕಷ್ಟ ಸುಖಕ್ಕೆ. ನಾನು ಅಧ್ಯಕ್ಷ ಆಗಿದ್ದ ಅವಧಿಯಲ್ಲಿ ಕನಿಷ್ಠ ಅಂದರೆ ಒಂದು 60 ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಾಸ ಮಾಡ್ತಾರಂಥ ಅಂಗವಿಕಲರಿಗೆ ಒಂದು 60 2,000 ರೂಪಾಯಿ ಗೌರವಧನ ತರಕ್ಕೊಟ್ಟೆ. ಆಮೇಲೆ ಇನ್ನೇನು ಮಾಮೂಲಿ ಎಲ್ಲ ಊರಿಗೂ ಕುಡಿಯೋ ನೀರಿನ ಸಮಸ್ಯೆ ಆಗಲಿ, ಒಂದು ವಾಟರ್ಮ್ಯಾನ್ಗಳಿಗೆ ಸಂಬಳ ಕಲೆಕ್ಷನ್ ಆಗ್ತಿರಲಿಲ್ಲ, ಅಂಥ ಟೈಮಲ್ಲೂ ನಾನು ನನ್ನ ಸ್ವಂತ ದುಡ್ಡಲ್ಲಿ ವಾಟರ್ಮ್ಯಾನ್ಗಳಿಗೆ ಸಂಬಳ ಕೊಟ್ಟು ಎಲ್ಲ ಊರಲ್ಲೂ ಜನಗಳಿಗೆ ಸ್ಪಂದಿಸೋ ಥರ ಕೆಲಸ ಕಾರ್ಯಗಳ ಚೆನ್ನಾಗಿ ಮಾಡಬೇಕು ವಾಟರ್ಮ್ಯಾನ್ಗಳು. ಯಾಕೆಂದರೆ ಅವ್ರಿಗೆ ಸಂಬಳ ಕೊಡ್ದಲ್ಲೇ ಇದ್ದರೆ ನಾವು ನೀರು ಬಿಡೋಲ್ಲ ಹಾಗೆ ಹೀಗೆ ಅಂತಾರೆ. ಗೌರವಧನ ಸರ್ಕಾರದಿಂದ ಬರ್ತಾ ಇರಲಿಲ್ಲ, ಏನು ಸರ್ಕಾರದಿಂದ ವಾಟರ್ಮ್ಯಾನ್ಸ್ಗಳಿಗೆ ಒಂದು ವರ್ಗ ಒಂದಕ್ಕೆ ಅಮೌಂಟ್ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ನನ್ನ ಸ್ವಂತ ದುಡ್ಡಾಗಲಿ ನನ್ನ ಸ್ವಂತ ದುಡ್ಡಲ್ಲೇ ಕೊಟ್ಬಿಟ್ಟು ವಾಟರ್ಮ್ಯಾನ್ಗಳಿಗೆ ಸಂಬಳ ಕೊಟ್ಟು ಕೆಲಸ ಕಾರ್ಯಗಳನ್ನ ಊರಲ್ಲಿ ನೀರು ಬಿಡ್ರಿ ಯಾವುದೇ ಸಮಸ್ಯೆ ಇರದಂಗೆ ಮಾಡಿಕೊಂಡು. ಗ್ರಾಮ ಪಂಚಾಯತಿ ನಿವೇಶನದ ಬಗ್ಗೆ ನಾನು ಏನು ಮಾಡಿದೆ, ಗ್ರಾಮ ಪಂಚಾಯತಿ ಅಲೆ 20-25 ವರ್ಷದಿಂದ ಕಟ್ಟಿದ್ದಾರೆ. ಅದು ದಾಖಲೆ ಇಲ್ಲ, ದೂಖಲೆ ಇಲ್ಲ, ಆ ಥರ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇವತ್ತು ಮೊನ್ನೆ ರೀಸೆಂಟಾಗಿ ಎಲ್ಲ ಹೊಲ ಉಳುಮೆ ಮಾಡಿಬಿಟ್ಟಿದ್ರು. ಅಂಥ ಟೈಮಲ್ಲಿ ತಡೆದು ನಾವು ಬೇರೆ ಕಡೆ ತಹಸೀಲ್ದಾರ್ ಆಫೀಸಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹೋಗಿ ತಹಸೀಲ್ದಾರ್ ಡಿಪಾರ್ಟ್ಮೆಂಟು ತಹಸೀಲ್ದಾರು ACDC ಅವರಿಗೆ ಅದನ್ನು ಸರ್ಕಾರದ ಲೆವೆಲ್ಗನ್ನು ಹೊತ್ತಾಕಿ ಒಂದು ಪಂಚಾಯತಿ ಬಿಲ್ಡಿಂಗ್ ಆಗೋ ಥರ ಒಂದು 10 ಜಮೀನನ್ನ ಇದು ಮಾಡ್ಕೊಂಡಿದ್ವಿ. ಆಮೇಲೆ ಒಂದು 6 ರೆವಿನ್ಯೂ ಗ್ರಾಮ ಇದೆ ಖರಾಬ್ ಲ್ಯಾಂಡು. ಆ ಖರಾಬ್ ಲ್ಯಾಂಡಲ್ಲಿ ಏನು ಮಾಡಿದ್ದೀವಿ, ಎಲ್ಲ ಈಗ ಲೋಕಲಲ್ಲಿ ಜನಗಳು ಎಲ್ಲ ಮನೆ ವಿಭಜನೆ ಆಗ್ತಾರೆ, ಬೇರೆ ಹೋಗ್ತಾರೆ, ಅಂಥವ್ರಿಗೆ ಸೈಟೇ ಇರಲ್ಲ. ಆ ಸೈಟ್ಗಳಿಗೆ ಏನು ಮಾಡಿವಿ ನಾವು, ಸರ್ಕಾರದ ಎಲ್ಲಿ ಸೈಟ್ ಐತೋ ಅಲ್ಲಿ ಗುರುತಿಸ್ಬಿಟ್ಟು ಎಲ್ಲ ರೆಕಾರ್ಡ್ಸ್ ಮಾಡಿಸಿದ್ದೀವಿ. ಆ ರೆಕಾರ್ಡ್ಸ್ ಅದೇನು ಅಪ್ರೂವಲ್ ಆಗಿಬರ್ತಾರೆ, ಯಾವ ಜನ ಇರ್ತಾರೆ ನೋಡಿರಿ ಫಲಾನುಭವಿಗಳು ತೀರಾ ಸೈಟು ಪೈಟು ಇಲ್ಲದಂಥವ್ರಿಗೆ ಅವ್ರಿಗೆ ಸೈಟು ಗೀಟು ಎಲ್ಲ ಕುಡ್ಸೋಕ್ಕೆ ವ್ಯವಸ್ಥೆ ಮಾಡಿಸಿದ್ದೀವಿ. ಮತ್ತು ಇನ್ನೇನು ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ತುಂಬ ನಮಗೆ ಬರಗಾಲ ಪೀಡಿತ ಆಗ್ಬಿಟ್ಟಿತ್ತು ನಮ್ಮ ಟೈಮಲ್ಲಿ, ನಾನು ಅಧ್ಯಕ್ಷ ಆಗಿದ್ದ ಅವಧಿಯಲ್ಲಿ. ಇನ್ನೇ ಒಂದು ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ನನ್ನ ಸ್ವಂತ ದುಡ್ಡಿಂದಲೇ ಹಾಕ್ಬಿಟ್ಟು ಮಾಡಿಸ್ಬಿಡಿದ್ದೀನಿ. ಆಮೇಲೆ ಸರ್ಕಾರದಿಂದ ಬಂದಮೇಲೆ ಆಟೋಮೆಟಿಕ್ ಆಗಿ ತಗೊಳ್ಳೇಬೇಕಲ್ವ ನಮ್ಗೆ ತಗೊಂಡೆ. ಇದು ಬೋರ್ವೆಲ್ ಕುಡಿಯೋ ನೀರಿನ ಬೋರ್ವೆಲ್ ನೀತಿ ಸಂಹಿತೆ ಬಂದಿತ್ತು ಎಲೆಕ್ಷನಲ್ಲಿ, ಆದ್ರೂ ಸ್ವಂತ ದುಡ್ಡಲ್ಲೇ ಅವ್ರಿಗೆ ಬೋರ್ವೆಲ್ನ ಕರೆಸಿ ಅದು ಕರೆಕ್ಟಾಗಿ ನೀರು ಸಪ್ಲೈ ಆಗಂಗೆ, ವಾಟರ್ ಸಪ್ಲೈಗೋಸ್ಕರ ಗ್ರಾಮ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಬೋರು ಏನೋ ಅದರಲ್ಲಿ ಮೋಟರ್ ಪಂಪ್ ಸಿಗಾಕೊಂಡು ಇದಾಯಿತು. ಆದ್ರೂ ಆ ನೀತಿ ಸಂಹಿತೆ ಇತ್ತು, ಎಲೆಕ್ಷನ್ ಟೈಮಲ್ಲಿ ನೀತಿ ಸಂಹಿತೆ ಇತ್ತು, ಯಾರೂ ಬೋರ್ವೆಲ್ ಕೊರ್ಸಂಗಿಲ್ಲ, ಈ ರಾಜಕೀಯದವರೆಲ್ಲ ಇವ್ರಿಗೆ ಓಟ್ ಹಾಕ್ಲಿ ಅಂತಂತೇಳಿ ಕರ್ಕೊಂಬಂದು ಬೋರ್ ಕೊರ್ಸ್ತಾರೆ, ದುಡ್ಡು ಎಷ್ಟೇನ ಖರ್ಚು ಮಾಡಿಬಿಡ್ಬೇಕಾದ್ರೆ ರಾಜಕೀಯದವರು ದುಡ್ಡು ಬೋರ್ ಕೊರ್ಸ್ತಾರೆ ಮಾಡಬೇಡ್ರಿ ಅಂತಂದರು. ಆದ್ರೂ ಅಧ್ಯಕ್ಷರು ಸ್ವಲ್ಪ ಧೈರ್ಯ ಮಾಡಿ ಯಾವ ನೀತಿ ಸಂಹಿತೆ ನಮ್ಮ ಊರ ಜನ ನಮಗೆ ಕುಡಿಯೋಕ್ಕೆ ನೀರಿಗೆ ಪರಿತಪಿಸ್ತಾರಬೇಕಾದ್ರೆ ನಮಗೆ ನೀತಿ ಸಂಹಿತೆಯನ್ನು ಮುಖ್ಯ ಅಲ್ಲ. ನಮಗೆ ರಾಜಕೀಯದಲ್ಲಿ ಈ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕಲ್ಲಿ ಕೊರಟಗೆರೆ ತಾಲೂಕಲ್ಲಿ ಪ್ರತಿಷ್ಠಿತ ಕ್ಷೇತ್ರ ಅಂತಂತೇಳಿ ಘೋಷಣೆ ಮಾಡಿದರು. ಆದ್ರೂ ಸಹ ಈ ಒಂದು ಗ್ರಾಮದಲ್ಲಿ ಬೋರ್ವೆಲ್ನ ಕೊರ್ಸು ಅಲ್ಲಿ ಅದನ್ನು ರೆಡಿ ಮಾಡಿಸಿ ವಾಟರ್ ಸಪ್ಲೈಗೆ ಕುಡಿ ಜನಕ್ಕೆ ಕುಡಿಯೋ ನೀರಿಗೆ ಪರಿತಪಿಸಬೇಕಾದ್ರೆ ಅದು ನೀತಿ ಸಂಹಿತೆ ಐತೆ, ಕೊರ್ಸಂಗಿಲ್ಲ,
ಬೋರ್ನ್ ಕೊಡ್ಸೋಂಗಿಲ್ಲ ಅದು ಹಿಂಗೆ ಮಾಡ್ತಾರೆ ಅಂತ ಕೆಲವು ಒಂದು ಜನಗಳು ಎಲ್ಲ ಅಪೋಸಿಷನ್ ಮಾಡ್ತಿದ್ರು. ಆದ್ರೂ ಅಧ್ಯಕ್ಷರು ಮನ್ಸು ಮಾಡಿ ಆ ಬೋರ್ವೆಲ್ನ ತನ್ನ ಸ್ವಂತ ಅವ್ರ ಸ್ವಂತ ದುಡ್ಡಿನಿಂದ ಬೋರ್ವೆಲ್ನ ಅದಕ್ಕೆ ರೀಬೋರ್ ಮಾಡಿಸಿ ಇವತ್ತು ಸಹ ಕುಡಿಯೋ ನೀರಿಗೆ ಒಂದು ಒಂದೇ ಒಂದು ಡ್ರಾಪ್ ಯಾವುದು ತೊಂದರೆ ಇಲ್ಲ ಈ ಸಿಗೇಪಾಳಿ ಗ್ರಾಮದಲ್ಲಿ. ಇಡೀ ಕರ್ನಾಟಕದಲ್ಲೇ ಸಿಗೇಪಾಳಿ ಗ್ರಾಮಕ್ಕೆ ಯಾರಾದರೂ ಇನ್ಸ್ಪೆಕ್ಷನ್ ಮಾಡೋಕೆ ಬಂದರೆ ಕುಡಿಯೋ ನೀರಿಗೆ ತೊಂದರೆ ಐತೆ ಅಂತ ಯಾರಾದರೂ ಹೇಳಿದ್ರೆ ಬೇಕಾದ್ರೆ ಅಧ್ಯಕ್ಷರು ಜವಾಬ್ದಾರಿ. ಏನೂ ಸಮಸ್ಯೆ ಇಲ್ಲ. ಆ ನೀತಿ ಸಂಹಿತೆ ಇದ್ದಾಗಲೇ ನಮಗೆ ಜನ ಸಮಸ್ಯೆ ಮುಖ್ಯ. ಕುಡಿಯೋ ನೀರಿಗೆ ನಾವೊಬ್ಬರು ಅಧ್ಯಕ್ಷರಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಐತೆ ಅಂತಂದರೆ ಒಬ್ಬರು ಅಧ್ಯಕ್ಷರಿಗೆ ಗೌರವ ಇರಲ್ಲ, ನಮ್ಮನ್ನು ಇದು ಮಾಡ್ತಾರೆ. ನೀತಿ ಸಂಹಿತೆ ಮುಖ್ಯ ಅಲ್ಲ ನಮಗೆ. ಆದ್ರೂ ಅಂತ ಯಾರೋ ಒಬ್ಬ ಪ್ರೈವೇಟ್ ಏಜೆನ್ಸಿಯನ್ನು ಕರೆಸಿ ರೀಬೋರ್ ಮಾಡಿಸ್ರಿ, ಅದೆಷ್ಟಾಗ್ತೈತೋ ನಾವು ದುಡ್ಡು ನಾವು ಕೊಡ್ತೀವಿ, ಕುಡಿಯೋ ನೀರಿಗೆ ಮೊದಲು ಸಹಕಾರ ಮಾಡಿರಿ ಅಂತಂತೇಳಿ ಇದು ಮಾಡೋದ್ರಲ್ಲಿ ಇವರೇ ಒಬ್ಬರು. ಅದಕ್ಕೆ ಜನ ಎಲ್ಲಿ ಈ ಪಂಚಾಯತಿ ಒಳಗೆ ಇವರು ಮಾಜಿ ಅಧ್ಯಕ್ಷ ಆದ್ರೂ ಯಾವುದೇ ಊರಲ್ಲಿ ಹೋದ್ರೂ ಸ್ಪಂದಿಸ್ತಾರೆ ಜನ. ಅದೊಂದೇ ನಮಗೆ ಬೇಕಾಗಿರೋದು, ಯಾವುದೇ ಊರಲ್ಲಿ ಹೋದರೂ ಸಹ ಸ್ಪಂದಿಸ್ತಾರೆ. ಈ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ನೀತಿ ಸಂಹಿತೆ ಇನ್ನೊಂದು ಸರ್ಕಾರ ಸಾವಿರಾರು ಯೋಜನೆ ಮಾಡ್ಬೋದು, ಬಟ್ ಅದು ಕುಡಿಯೋ ನೀರಿನ ಯೋಜನೆಗಳು ಮಾತ್ರ ಇವ್ರು ತಗೊಂಡ ಸ್ಟೆಪ್ಪು ಈ ಪಂಚಾಯತಿ ಒಳಗೆ ಇಷ್ಟು ವರ್ಷದಿಂದ ಎಷ್ಟು ಯಾರೇ ಅಧ್ಯಕ್ಷರಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾರ್ದು ಏನೂ ಪ್ರಾಮುಖ್ಯತೆ ಇಲ್ಲ, ಬಟ್ ಕುಡಿಯೋ ನೀರಿನ ಬಗ್ಗೆ ಎದುರಿಸಿ ನಾವು ನಮ್ಮ ಜನ ಮುಖ್ಯ ನಮಗೆ. ಕುಡಿಯೋ ನೀರಿಗೆ ಅದು ಬೋರ್ವೆಲ್ನ ರೀಬೋರ್ ಮಾಡಿಸ್ಬೇಕು, ಮೋಟರ್ ಪಂಪ್ ಬಿಡಿಸ್ಬೇಕು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿಸಿ ರೆಡಿ ಮಾಡಿದ್ರು. ಇವತ್ತು ಜನ ಸಿಗೇಪಾಳ್ಯ ಜನ ನೀಲ್ಗೊಂಡಳ್ಳಿ ಗ್ರಾಮ ಪಂಚಾಯತಿಲಿ ಸಿಗೇಪಾಳ್ಯ ಜನ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲದಂಗೆ ಬದುಕ್ತಿರೋರು ಅಂದ್ರೆ ಈ ಪಂಚಾಯತಿ ಒಳಗೆ ಇದೇ ಒಂದು ಗ್ರಾಮ ಮಾತ್ರ ಹೊರತು ಇನ್ಯಾವ ಗ್ರಾಮನೂ ಇಲ್ಲ. ಬೇರೆ ಜಲ್ಲೆಲ್ಲ ಪ್ರಾಬ್ಲಮ್ ಐತೆ ಕುಡಿಯೋ ನೀರಿಗೆ. ಆದರೆ ಅಧ್ಯಕ್ಷರು ಮಾತ್ರ ಅವತ್ತಿನ ಪೀರಿಯಡಲ್ಲಿ ಒಂದು ಸ್ಟೆಪ್ ತಗೊಂಡ್ರು. ನೀತಿ ಸಂಹಿತೆ ಸಾವಿರ ಬರ್ಬೋದು, ಆದರೆ ಒಂದು ಕುಡಿಯೋ ನೀರಿಗೆ ಒಂದು ಒಂದು ಡ್ರಾಪ್ ನೀರು ಬರ್ತಿರ್ಲಿಲ್ಲ. ಬೇರೆಯವ್ರ ಊರು ಸರ್ ಊರು ಸುತ್ತಲೂ ಬೋರ್ವೆಲ್ಗಳವೆ, ಅವ್ರ ಹತ್ರ ಅಲ್ಲಿ ಹೋಗೋ ಎರಡು ಬಿಂಗೆ ನೀರು ಹಿಡ್ಕೊಂಡ್ರೆ ಜನ ಅವರು ಸ್ವಂತ ಯಾರು ಖಾಸಗಿಯವರು ಜಮೀನ್ದಾರರು ಅವ್ರ ಹತ್ರ ಬೋರ್ವೆಲ್ ನೀರು ಹಿಡ್ಕೊಂಡ್ರೆ ಏನಂತಾರೆ, ಒಂದು ಬಿಂಗೆ ಇಡಿಸ್ತಾರೆ ಎರಡು ಬಿಂಗೆ ಇಡಿಸ್ತಾರೆ. ಆದರೆ ಒಂದು ಒಂಥರ ಟೀಸಾಗಿ ಮಾತಾಡ್ತಾರೆ. ಆ ಟೀಸಾಗಿ ಮಾತಾಡೋ ಅಂಥ ವಾತಾವರಣ ನಮ್ಮೂರಲ್ಲಿ ಸೃಷ್ಟಿಯಾಗಲಿಲ್ಲ. ಆದರೂ ಒಂದು ಬೋರ್ವೆಲ್ನ ರೆಡಿ ಮಾಡಿಸಿ ಮಾಡಿದ್ರು. ಅದು ಈ ಸ್ಟೆಪ್ ಇದೆಯಲ್ಲ, ಇದೊಂದು ಬಹಳ ಪ್ರಾಮುಖ್ಯವಾದಂಥ ಇದು. ನೀತಿ ಸಂಹಿತೆ ಬರಲಿ, ಸಾವಿರ ಬರಲಿ, ನೀತಿ ಸಂಹಿತೆ ಮಾಡ್ಬೋದು, ಎಲೆಕ್ಷನ್ ಕಮಿಷನ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಬಟ್ ಜನದ ಸಮಸ್ಯೆಗೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಿರುತ್ತಾ ಈ ಊರಲ್ಲಿ ಇಂಥ ನೀರು ಜನಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಐತೆ. ಅವರು ಹೋಗಿ ಎಲ್ಲೋ 2 ಕಿಲೋಮೀಟ್ರ್ ಹೋಗಿ ಸೈಕಲಲ್ಲೋ ಇಲ್ಲ ನಡ್ಕೊಂಡು ಹೋಗೋ ಬಿನ್ಗೆಲ್ ನೀರು ತರ್ತಾರೆ. ಆ ಮಟ್ಟಕ್ಕಂಥ ಸಿಚುಯೇಷನ್ನ ಕ್ರಿಯೇಟ್ ಆಗೋಕ್ಕೆ ಬಿಡಲಿಲ್ಲ ಇವರು ಅಧ್ಯಕ್ಷರು. ಅದೊಂದು ಸ್ಟೆಪ್ಪು ಮಾತ್ರ ನಮಗೆ ನಮ್ಮೂರಲ್ಲಿ ತುಂಬ ಆತ್ಮೀಯವಾಗಿ ಪ್ರತಿಯೊಬ್ಬರಿಗೂ ಮಾಡಿದ್ರು. ಈ ಪಂಚಾಯತಿ ಒಳಗೆ ಇವರು ಪ್ರತಿಯೊಂದು ಪಂಚಾಯತಿ ಈ ಪಂಚಾಯತಿ ಸೇರ್ಕಂಥ ಗ್ರಾಮಗಳಲ್ಲಿ ಎಲ್ಲೇ ಹೋದ್ರೂ ಇವ್ರನ್ನ ಒಂಥರ ಒಂದು ಆಧಾರದಿಂದ ಕಾಣ್ತಾ ಇದ್ದಾರೆ. ಇದನ್ನು ಬೇಕಾದ್ರೆ ಎಷ್ಟೇ ಯಾರೇ ಇನ್ಸ್ಪೆಕ್ಷನ್ ಮಾಡಲಿ ಹೋಗ್ಬೇಕಾರೆ ಇಂಡಿವಿಜುವಲ್ ಆಗಿ ಯಾರಿಗೂ ಗೊತ್ತಿಲ್ಲದಂಗೆ ಸಸ್ಪೆನ್ಸ್ ಆಗಿ ಇನ್ಸ್ಪೆಕ್ಷನ್ ಮಾಡಿದ್ರು ಅಧ್ಯಕ್ಷರು ನಾಗರಾಜ ಅವರು ಮಾಡಿದಂಥ ಈ ಕಾರ್ಯ ಕುಡಿಯೋ ನೀರಿನ ವ್ಯವಸ್ಥೆಗೆ ಯಾರೂ ತಗೊಳಕ್ಕಾಗ್ತಿರ್ಲಿಲ್ಲ. ಬೋರ್ ಕೊರ್ಸಿದ್ರೆ ಆ ರಾಜಕೀಯ ಬಂದ್ಬಿಟ್ಟೈತೆ, ಆ ದುಡ್ಡೈತೆ ಅವ್ರ ಹತ್ರ, ಇವ್ರ ಪಕ್ಷ ಯಾವುದಾದ್ರೂ ಇರ್ಬೋದು. ಆದರೆ ಕುಡಿಯೋ ನೀರಿಗೆ ನೀತಿ ಸಂಹಿತೆ ಬಂದೈತೆ, ಹೆಂಗೆ ಕೊರ್ಸ್ತಾರೆ ಬೋರ್ ಅವರು ಅಂತಂತೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಇಡೀ ಕೊಡಗೇರಿ ತಾಲೂಕಿನಲ್ಲೇ ಮಾತಾಡೋ ಮಟ್ಟಕ್ಕಿತ್ತು. ಆದರೂ ಒಂದು ಸ್ಟೆಪ್ ತಗೊಂಡು ಮಾಡಿದ್ರು, ನಾವು ಅವತ್ತು ಅಪ್ರಿಷಿಯೇಟ್ ಮಾಡ್ತೀವಿ ಅದನ್ನು. ಸರ್, ನಿಮ್ಮ ಗ್ರಾಮದಲ್ಲಿ ಇನ್ನೇ ಅಭಿವೃದ್ಧಿ ಕೆಲಸ ಆಗುತ್ತೆ ಸರ್? ಅಭಿವೃದ್ಧಿ ಕೆಲಸ ಅಂತಂದ್ರೆ ನಾನು ಮಾಡಿರೋದು ಸೇವೆ. ಪ್ರತಿ ಗ್ರಾಮದಲ್ಲೂ ನಮ್ಮ ವಾಟರ್ಮೆನ್ಸ್ಗಳು, ಏನು ನೀರ್ಗನಹಳ್ಳಿ ಪಂಚಾಯತಿ ಬರ್ತಕ್ಕಂಥ ವಾಟರ್ಮೆನ್ಸ್ಗಳು 11 ಜನ ಇದ್ದಾರೆ, ಬಿಲ್ ಕಲೆಕ್ಟರ್ಗಳು 2 ಇದ್ದಾರೆ, PDOs ಇದ್ದಾರೆ, ಅಕೌಂಟೆಂಟ್ಸ್ ಇದ್ದಾರೆ. ನಮ್ಮ ಗ್ರಾಮದಲ್ಲಿ 18 ಜನ ಮೆಂಬರ್ ಸದಸ್ಯರುಗಳಿದ್ದೀವಿ. ಆದರೆ ವಾಲಂಟ್ರಿಯಾಗಿ ನಿಂತ್ಕೊಂಡು ಮಾಡಿದ್ದು ಅದನ್ನೇ 16 ಗ್ರಾಮಕ್ಕೂ 16 ದಿನ ಬೀದಿ ದೀಪ ಆಗಲಿ, ಬ್ಲೀಚಿಂಗ್ ಪೌಡರ್ ಆಗಲಿ, ಚರಂಡಿ ಕೆಲಸ ಆಗಲಿ, ಎನ್ನಿ ಒಂದು ಕೆಲಸ, ಎಲೆಕ್ಟ್ರಿಕಲ್ ಕೆಲಸ ಆಗಲಿ, ಅವತ್ತು ಒಂದು ನಾನು ಗ್ರಾಮ ವಾಸ್ತವ್ಯ ಹಿಂದೆ ಗ್ರಾಮ ವಾಸ್ತವ್ಯ ಕುಮಾರಸ್ವಾಮಿಯವರು ಇಟ್ಕೊಂಡಿದ್ರು, ಅದೇ ಥರ ನಾನು ಅಂದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು, ಇಡೀ ಕರ್ನಾಟಕಕ್ಕೆ ಇಟ್ಕೊಂಡ್ರು. ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೆ ಇಡೀ ನನ್ನ ಗ್ರಾಮದಲ್ಲಿ 16 ಹಳ್ಳಿ ಬರುತ್ತೆ, 16 ಹಳ್ಳಿಗೂ ಪ್ರತಿದಿನ ಒಂದು ದಿನ ವಿಸಿಟ್ ಕೊಟ್ಟು ಆ ಗ್ರಾಮದಲ್ಲಿ ಏನು ಕೆಲಸ ಆಗಬೇಕು ಅಂದರೆ ಕಮರ್ಷಿಯಲ್ಲು ಲೇಬರ್ಸ್ನ ಕರ್ಕೊಂಡೆ, 10 ಜನ ಜೊತೆಗೆ ಟೋಟಲ್ ಒಂದು 25 ಜನ ಕಂಟಿನ್ಯೂಸ್ ಆಗಿ ಕೆಲಸ ಇಟ್ಕೊಂಡು 16 ದಿನ ಪ್ರತಿ ಊರು. ಇವತ್ತು ಸಿಗೇಪಾಳ್ಯಕ್ಕೆ ಬಂದಿದ್ದೀವಿ ಅಂದರೆ ಸಿಗೇಪಾಳ್ಯದಲ್ಲಿ ಚರಂಡಿ ಟ್ಯಾಂಕ್ಗಳು ಇಟ್ಕೊಂಡ್ವಿ, ಚರಂಡಿ ಕೆಲಸ ಕ್ಲೀನ್ ಆಗಬೇಕು, ಮೆಲಾತಿನ್ ಹಾಕಬೇಕು, ಟ್ಯಾಂಕ್ ತುಳಿಬೇಕು, ಸ್ಟ್ರೀಟ್ ಲೈಟ್ ಅವತ್ತೇ ಅಳವಡಿಸ್ಬೇಕು. ಅಂದರೆ ಒಂದು ದಿನ ಏನು ಗ್ರಾಮಕ್ಕೆ ವಿಸಿಟ್ ಕೊಟ್ವಿ ಅಂದರೆ ನಾನು ಅವತ್ತು ಆ ಗ್ರಾಮದಲ್ಲಿ ಪೂರ್ತಿ ಏನು ಕ್ಲಿಯರು ಎಲ್ಲ ಗ್ರಾಮ ನೈರ್ಮಲ್ಯ ಮಾಡಿ ಆ ಗ್ರಾಮದಲ್ಲಿ ಆಗಿರತಕ್ಕಂಥ ಸದಸ್ಯರ ಮನೆಯಲ್ಲಿ ಊಟ
ಅವ್ರು ಯಾವ ಸದಸ್ಯರಿಲ್ಲ, ಬೇರೆ ಯಾರಾದರೂ ಮಾಡ್ಬರ್ಲಿ, ಒಂದಿನ ಸಿಗಪಳ್ಳಕ್ಕೆ ವಿಸಿಟ್ ಕೊಟ್ವಿ ಅಂದರೆ ಸಿಗಪಳ್ಳದಲ್ಲಿ ಯಾರಾದರೂ ಈ ಊರು ಕೆಲಸ ಮಾಡೋದು ನೋಡಿ ಯಾರಾದರೂ ಊಟ ಮಾಡಿಸಿಕ್ಕರು ಅದೇ ಊರಲ್ಲಿ ಊಟ ಮಾಡಿ ಎಲ್ಲ 16 ಹಳ್ಳಿ ಗ್ರಾಮನೂ ಗ್ರಾಮ ನೈರ್ಮಲ್ಯ ಮಾಡಿದ್ದು ಅಂದರೆ ಇಡೀ ತಾಲೂಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊನ್ನೆ ನಮ್ಮ ಯುವ ಸಾಹೇಬ್ರು ಹೇಳಿರು, ನಮ್ಮ ಡಿಸ್ಟಿಕಲ್ಲೇ ಗ್ರಾಮ ವಾಸ್ತವ್ಯ ಮಾಡಿದಂಥ ಅಧ್ಯಕ್ಷರು ಅಂದರೆ ನೀವೇ ಅಂತಲ್ಲ, ಆದರೆ ನಾನು ಹೇಳಬಲ್ಲೆ ಅಂತ ಒಂದು ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಸೇರಿದ್ದಾಗ ಯುವ ಸಾಹೇಬ್ರು ತಾಲೂಕು ಯುವ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳ್ದಂಥ ಮಾತಿದ್ದ ಎಲ್ಲ ಪ್ರತಿ ಊರಲ್ಲೂ ಗ್ರಾಮ ನೈರ್ಮಲ್ಯ ಮಾಡಿ. ನಾನು ಫಸ್ಟು ಏನೇ ವಿಸಿಟ್ ಕೊಟ್ಟರು, ನಾನು ಜನರ BCMA ಸೇರೋ ಕ್ಯಾಟಗರಿಯನ್ನು ಎಸ್ ಸಿ ಜನಾಂಗ ಎಲ್ಲಿರ್ತಾರೆ ಎಸ್ ಸಿ ಕಾಲೋನಿಲಿ ಫಸ್ಟ್ ಅವ್ರು ನಾನು ಚರಂಡಿ ಕ್ಲೀನ್ ಮಾಡ್ತಿದ್ದೆ. ನಾನು ಫಸ್ಟ್ಗೆ ಇಳಿದೇ ಇಟ್ಟಿಗೆ ಜನಗಳೆಲ್ಲ ಬಂದು ಯಾಕಪ್ಪ ಇಂಥ ಕೆಲಸ ಮಾಡ್ತೇನೆ ನೀನು ಅಧ್ಯಕ್ಷ ಬರೀ ಅನ್ನೋರು, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡೇ ಮಾಡ್ತೀನಿ ಅಂತೇಳಿ ಪ್ರತಿ ಊರಲ್ಲೂ ಕೆಲಸ ಮಾಡಿಸ್ದೆ. ರುದ್ರಾಭಿವೇತನ ಅಲ್ಪ ಸ್ವಲ್ಪ ಜನ ಕೊಡಿಸಿದ್ದೀನಿ. ಸರ್, ರಾಜಕೀಯದಲ್ಲಿ ನಿಮ್ಮ ಫ್ಯಾಮಿಲಿ ನೀವೇ ಮೊದಲ ಮುಂಚೆ ರಾಜಕೀಯಕ್ಕೆ ಪ್ರವೇಶ? ರಾಜಕೀಯದಲ್ಲಿ ಫಸ್ಟು ಎಂಟ್ರಿನೇ ಆಗಿರಲಿಲ್ಲ. ಆಲ್ರೆಡಿ ನಾನು ಇನ್ನೇ ಈ ಸತಿ ಏನು ಎಲೆಕ್ಟೆಡ್ ಆದ ಮೆಂಬರು, ಅದೇ ಟೈಮಿಂದ ಎಲೆಕ್ಷನ್ಗೆ ನಾನು ರಾಜಕೀಯಕ್ಕೆ ಬಂದಿದ್ದು. ಇವತ್ತು ನಮ್ಮ ತಾಲೂಕಲ್ಲೇ ಅಧ್ಯಕ್ಷ ಅಂತ ಕರೆಯೋ ಅಂಥ ಮಟ್ಟಕ್ಕೆ ಬೆಳ್ಕೊಂಡಿದ್ದೀನಿ. ಯಾಕೆಂದರೆ ಯಾವೇ ದುರುಪಯೋಗ ಅಂಥ ಕೆಲಸ ಕಾರ್ಯಗಳು ಮಾಡಲಿಲ್ಲ, ಎಲ್ಲ ಒಳ್ಳೆಯ ಕೆಲಸ ಒಂದು ಆಸ್ಪತ್ರೆಯಿಂದ ಇದು ಏನೇ ಒಂದು. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಪ್ರೇಮ ಮಲಿಂಗಪ್ಪ ಅಂತ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ, ಅವರು ನಮ್ಮ ತುಮಕೂರು ಡಿಸ್ಟಿಕಲ್ಲೇ ಪೈಲಟ್ ಕಂಪ್ನಿ ಪೈಲಟ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಎಲ್ಲ ಊರಿಗೂ ಸೋಲಾರ್ ಲೈಟು ಎಲ್ಲ ಪ್ರತಿ ಹಳ್ಳಿಗೂ. ಯಾಕೆಂದರೆ ನಾವು ಎಲ್ಲ ನಿಂತು ತುಂಬ ಓಡಾಡಿ ಗೆಲ್ಲಿಸಿದ್ವಿ. ನಾವು JDSಯಿಂದ ಅಧ್ಯಕ್ಷ ಆಗಿದ್ದು, ಅವರು ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದರು. ನಾ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲೋ ಒಂದು 3 ಕಡೆ ಇರಬೇಕು, ಆದರೆ ನಮ್ಮ ನೀರ್ಗನಹಳ್ಳಿ ಪಂಚಾಯತಿಲಿ 21 ಸೋಲಾರ್ ಲೈಟ್ನ ಅಳವಡಿಸಿ ಅದೊಂದು ತುಂಬ ಒಳ್ಳೆಯ ಹೆಸರು ಮಾಡಿದ್ದೀವಿ. ಒಂದು ವಾಟರ್ಮೆನ್ಗಳಿಗೆ ಸಂಬಳ ಕೊಡೋದಾಗಲಿ, ನಮ್ಮ ಕೈಯಲ್ಲಿದ್ದು ಸಂಬಳ ಬರಲಿಲ್ಲ ಅಂತೇಳಿ ನೀರುಗಳು ಬಿಡಲ್ಲ ಅಂತ ಜನಗಳು ವಾಟರ್ಮೆನ್ಗಳು ಹೇಳೋರು. ನಾವು ಆ ಟೈಮಲ್ಲಿ ಏನು ಮಾಡಿದ್ವಿ, ನಮ್ಮ ಕೈಯಾಗಿರೋ ಉಂಗ್ರ ಆಗಲಿ ಒತ್ತೆ ಇಟ್ಬಿಟ್ಟು ಸಂಬಳ ಕೊಟ್ಬಿಟ್ಟು ಕೆಲಸ ಮಾಡಿಸಿದ್ದೀನಿ. ನನ್ನ ಅನಿಸಿಕೆ ಹೇಳಬೇಕು ಅಂತಂದರೆ ಮುಂದೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ನನ್ನ ಟೈಮಲ್ಲೇ ನಾನು ಒಳ್ಳೆ ಜನಗಳಿಗೆ ಬಡ್ಜಂತುಗಳು ಜನಗಳಿಗಾಗಲಿ ಯಾರಿಗೆ ಆಗಲಿ ಸ್ಪಂದಿಸಿ ಕೆಲಸ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜಕೀಯವರು ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ ನಮಗೆ ಕ್ಷೇತ್ರದ MLA ಸುಧಾಕರ್ಕಿಂತ ಮುಂಚೆಯಿಂದನೂ ಈ ಕ್ಷೇತ್ರದಲ್ಲಿ ತುಂಬ ಒಡನಾಟ ಇಟ್ಕೊಂಡು ಪ್ರತಿಯೊಂದು ಗ್ರಾಮಕ್ಕೂ ಸಹ ಭೇಟಿ ಕೊಟ್ಟು ಈ ಹಾಲಿ ಶಾಸಕರಾದಂಥ ಸುಧಾಕರ್ ಲಾಲ್ ಅವರು ಸಹ ತುಂಬ ಪ್ರತಿಯೊಂದು ಗ್ರಾಮಕ್ಕೂ ಅದು ಎಂಥ ಗ್ರಾಮನೇ ಇರಲಿ ಒಂದು 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 ಫಂಕ್ಷನ್ಗಳಾಗಲಿ ಏನೇ ಒಂದು ಕೆಲಸ ಆಗಲಿ ಆಲ್ರೆಡಿ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆಯಿಂದನೂ ಆ ಸುಧಾಕರ್ ಲಾಲ್ ಅವರು ಒಡನಾಟ ಇಟ್ಕೊಂಡಿದ್ರು ಈ ಈ ನಮ್ಮ ಪಂಚಾಯತಿ ಒಳಗೆ ನಮ್ಮ ಹೋಬಳಿ ಒಳಗೆ ಪಂಚಾಯತಿ ಒಳಗೆ ಫುಲ್ಲು ಒಡನಾಟ ಇಟ್ಕೊಂಡಿದ್ರು. ಏನೇ ಒಂದು ಕಷ್ಟ ಸುಖ ಕಾಲಿ ಸಣ್ಣ ಪುಟ್ಟದ ಕಾಲಿ ಸ್ಪಂದಿಸಲಿ, ಒಂದು BCM ಹಾಸ್ಟೆಲ್ ಯಾವುದೋ ಒಂದು ಹಾಸ್ಟೆಲಲ್ಲಿ ಒಬ್ಬ ಯಾರೋ ಒಬ್ಬ ಪಾಪ ಬಡ ಹುಡುಗ ಹಾಸ್ಟೆಲ್ಗೆ ಅಲ್ಲಿ ಸೀಟೇ ಕೊಡೋಂಗಿಲ್ಲ, ಹಾಸ್ಟೆಲಲ್ಲಿ ಉಳ್ಕೊಳೋದಕ್ಕೆ ಓದೋಕ್ಕೆ ಕಾನ್ಸಂಟ್ರೇಷನ್ ಐತೆ, ಬಟ್ ಅವನಿಗೆ ಸಹಕಾರ ಕೊಡೋಂಥವ್ರು ಯಾರೂ ಇರಲಿಲ್ಲ. ಆದರೆ ನಮ್ಮ MLA ಅವ್ರು ಆಗೋದಕ್ಕಿಂತ ಮುಂಚೆ ಸುಧಾಕರ್ ಲಾಲ್ ಅವರು ಅದಕ್ಕೊಂದು ಎಲ್ಲೋ ಅವರು ಆದಂಥ ಇನ್ಫ್ಲೂಯೆನ್ಸಿಂದ ಎಲ್ಲೋ ಪಾಪ ಬಡವ್ರ ಹುಡುಗರಿಗೆ ಓದೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಕೊರಟಗೆರೆ ತಾಲೂಕಲ್ಲಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಿಸ್ಕೊಟ್ರು. ಅದನ್ನ ಅವ್ರ ತಂದೆ ಆ ಹುಡುಗವ್ರ ತಂದೆ ಇವತ್ತೂ ಸಹ ಅವರು MLA ಆಗೋಕ್ಕಿಂತ ಮುಂಚೆನೇ ನಮಗೆ ಕೊಡಿಸಿದ್ರು. ಆದರೆ ಸರ್ ನಾವು ಬೇರೆ ಪಕ್ಷದಲ್ಲಿದ್ದೀವಿ, ನಾವು ಅವ್ರಿಗೆ ಓಟ್ ಹಾಕ್ತೀವಿ, ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ನಮಗೆ ಇದು ಮಾಡಿಕೊಟ್ರು. ಸರ್ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅಂತಂದರೆ ಈ ಇಷ್ಟು ವರ್ಷದಿಂದ ಅಂಗವಿಕಲರಿಗೆ ನಮ್ಮ ಅಧ್ಯಕ್ಷರು ಸಹ ಹೇಳಿರು, ಅಂಗವಿಕಲರಿಗೆ ಯಾರಿಗೂ ಅದೇನೇ ಪಂಚಾಯತಿಯಿಂದ ಬರಲಿ ಇಲ್ಲ ಜಿಲ್ಲಾ ಪಂಚಾಯತಿಯಿಂದ ಬರಲಿ ಇಲ್ಲ ಯಾವುದೇ ಬಂದ್ರೂ ಅಂಗವಿಕಲರಿಗೆ ಯಾವುದೇ ಒಂದು ಸಹಕಾರ ಅಂತಂತ ಈ ಪಂಚಾಯತಿಯಿಂದ ಮಾಡ್ತಿರ್ಲಿಲ್ಲ. ನಮ್ಮ ಅಧ್ಯಕ್ಷರು ಮಾತ್ರ ಏನು ಮಾಡಿದ್ರು ಅಂತಂದರೆ ಎಷ್ಟು ಅದೇನೋ 35% ಅಂತ ಬರುತ್ತೆ, ನಾವು 30% ಅಂತಂದರೆ SC ST ಸರ್ ಹಿಂದುಳಿದ ವರ್ಗದವ್ರಿಗಲಿ ಅಂಗವಿಕಲರಾಗಲಿ ಅವ್ರಿಗೆಲ್ಲ ಸಹಕಾರ ಮಾಡಿ ಅವ್ರಿಗೇನು ಅದ್ರ ಮುಂದೆ ಫಸ್ಟ್ ಮೀಸಲಿಟ್ಟಿದ್ದಾರೆ. ಅಧ್ಯಕ್ಷರು ಸ್ವಲ್ಪ ತುಂಬ ಏನೇ ಯೋಚನೆ ಮಾಡಿ ಫಸ್ಟ್ ಆ ಮೀಸಲಿಟ್ಬಿಟ್ಟು ಇನ್ನು ಉಳಿದಿದ್ದನ್ನ ಗ್ರಾಮಕ್ಕೆ ಏನೇನು ನೀರಿನ ವ್ಯವಸ್ಥೆ ಮಾಡಬೇಕಾ ವಿದ್ಯುತ್ ವ್ಯವಸ್ಥೆ ಮಾಡಬೇಕಾ ಈ ಮಠಕ್ಕೆಲ್ಲ ಮಾಡಿಬಿಟ್ಟು ಮಾಡಿದ್ದಾರೆ ಸರ್. ಆ ಅಂಗವಿಕಲರಿಗೆ ಮಾಡಿದಾರಲ್ಲ ಆ ಅನುಕೂಲ ಇಡೀ ಪಂಚಾಯತಿ ಒಳಗೆ ತುಂಬ ಜನ ಬಡವರು ನಿರ್ಗತಿಕರು ಜೊತೆಗೆ ಹಿಂದುಳಿದವರು ದಲಿತರು ಯಾರೇ ಇರಲಿ ಈ ಅಂಗವಿಕಲರಿಗೆ ಸಹಕಾರ ಮಾಡಿರೋದೆ ಒಂದು ದೊಡ್ಡ ಸಾಧನೆ ಸರ್. ಬೇರೆ ನೀರಿನ ವ್ಯವಸ್ಥೆ ಇನ್ನೊಂದು ರೋಡ್ ಮಾಡಿಸೋದು ಇನ್ನೊಂದು ಮಾಡೋದು ಮತ್ತು ಎಲ್ಲ ಅವೆಲ್ಲ ಮುಖ್ಯ ಅಲ್ಲ ಸರ್. ಆದರೆ ಆ ಅಂಗವಿಕಲರಿಗೆ ಮಾಡಿದಾರಲ್ಲ ಅದನ್ನು ಬೇಕಾದ್ರೆ
ಎಜುಕೇಶನ್ ಸರ್, ಎಜುಕೇಶನ್ ಎಜುಕೇಶನ್ ಸುಮ್ಮನೆ ಏನೋ ಹೇಳ್ತಿದ್ರೆ ಅಂತಲ್ಲ, ಇದನ್ನ ಬೇಕಾದ್ರೆ ಜಿಲ್ಲಾ ಪಂಚಾಯತಿಯಿಂದ ಯಾರೇ ಬಂದು ಕೊಡಗೆರೆ ತಹಶೀಲ್ದಾರು ಸಹ ಬಂದು ಈ ಪಂಚಾಯತಿಗಳೊಳಗ ತನಿಖೆ ಮಾಡಿದ್ರೆ, ಇಲ್ಲೇ ಮಕ್ಕ ಮೂಡಿ ತನಿಖೆ ಮಾಡಿದ್ರೆ, ಈ ಮುಖಾಮುಖಿ ಅವರು ತಹಶೀಲ್ದಾರು ಸಹ ಬಂದಿದ್ರೆ, ದಲಿತರಿಗೆ ಹಿಂದುಳಿದವ್ರಿಗೆ ಅಂಗವಿಕಲರಿಗೆ ಏನು ಮಾಡಿದ್ದಾರೆ, ಯಾವ್ದು ದುಡ್ಡನ್ನ ಎತ್ತಿಟ್ಟು ಅವ್ರಿಗೆ ಮದ್ದು ಸಹಕಾರ ಕೊಟ್ಟು ಇನ್ನು ಉಳಿದಿದ್ದು ಮಾಡಿದ್ದಾರೆ ಅಂತಂತೇಳಿ ಎಲ್ಲ ತಹಶೀಲ್ದಾರ್ ಸಹ ಬಂದು ತನಿಖೆ ಮಾಡಿದ್ರು, ಇದು ಸತ್ಯ ಇರ್ಬೇಕು ಸರ್. ತಹಶೀಲ್ದಾರ ಇನ್ವೈಟ್ ಮಾಡಿದ್ವಿ, ಕಾರ್ಯನಿರ್ವಹಣಾ ಅಧಿಕಾರಿಗಳು ಇನ್ವೈಟ್ ಮಾಡಿದ್ವಿ, ಪ್ರತಿಯೊಬ್ರು ಅಂಗವಿಕಲರು ಏನು ಇದಾರೆ ನೋಡಿ, ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಕೊಟ್ವಿ. ಹಿಂದೆ ನಮ್ಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟದಲ್ಲಿಂದಲೂ ಯಾರ್ಯಾರೋ ಆಗಿದ್ದ ಅಧ್ಯಕ್ಷರು ಏನೋ ಗೊತ್ತೇ ಇಲ್ಲ ನನಗೆ. ಆ ಫೀಲ್ಡಲ್ಲಿ ಒಂದು ಅಂಗವಿಕಲನ ಗುರುತಿಸಿದ್ದು ಅಂತಂದರೆ ನೀನೆ ಅಂತೇಳಿ ಕಾಲಿಗೆ ಬೀಳೋರು ಪುಣ್ಯಾತ್ಮರು. ಅಂಥ ಒಂದು ಶಿಸ್ತಾದ ಕೆಲಸನ ನಾನು ಗ್ರಾಮ ಪಂಚಾಯತಿಲಿ ನನ್ನ ಅವಧಿಲಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಸರ್. ಸರ್, ನೀವು ರಾಜಕೀಯಕ್ಕೆ ಬರೋಕ್ಕೆ ಗುರು ಅಂತ ಗಾಡ್ಫಾದರ್ ಯಾರಿದ್ದಾರೆ ಸರ್? ಸರ್, ನಮಗೆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಗುರು ಅಂದರೆ ಕಾಮಣ್ಣವ್ರು ಅಂತ ಇದ್ದಾರೆ ಸರ್, ಹೊಸಕೋಟೆ ಕಾಮಣ್ಣವ್ರು ಅಂತ ಇದ್ದಾರೆ. ಅವರು ನಮಗೆ ಒಂದು ಅಧ್ಯಕ್ಷನಾಗಬೇಕಾದ್ರೂ ತುಂಬ ಹೆಲ್ಪ್ ಮಾಡಿರೋ ನನ್ನ ಫ್ರೆಂಡ್, ಆತ್ಮೀಯ ಫ್ರೆಂಡು. ನಾನು ರಾಜಕೀಯದಲ್ಲಿ ನಮ್ಮೂರಲ್ಲಿ ನನಗೆಲ್ಲ ಘಟಾನುಘಟಿಗಳು, ನನಗೆ ಒಬ್ಬ ಮೆಂಬರ್ ಆಗಬೇಕು ಅನ್ನೋ ಅವಧಿಯಲ್ಲೂ ಘಟಾನುಘಟಿಗಳು ನನಗೆ ಎದುರಾಳಿಯಾಗಿ ನಿಂತ್ಕೊಂಡ್ರು. ಅಂಥ ಟೈಮಲ್ಲೂ ನನ್ನ ಆತ್ಮೀಯ ಫ್ರೆಂಡು ನಟರಾಜು ಅಂತ, ನಟರಾಜು ಹೇ ಏನೇ ಆದರೂ ನಾವು ಇದ್ದೀವಿ ಅಂತೇಳಿ ಪ್ರಾಣ ಕೊಡದಲ್ಲೇ ಉಲ್ಲಂಘಿಸ್ತಾರೆ ನಮ್ಮ ಜೊತೆ ಓಡಾಡಿ ನನ್ನ ಗೆಲ್ಲಿಸ್ದವರು ಅಂತಂದರೆ ನಮ್ಮೂರು ಜನಗಳು ಗೆಲ್ಲಿಸಿರು. ಅದರಲ್ಲಿ ಪ್ರಮುಖವಾಗಿ ನಟರಾಜು ನನ್ನ ಜೊತೆಲಿ ತುಂಬ ಇನ್ವಾಲ್ವ್ ಆದರು. ಆಮೇಲೆ ಕಾಮಣ್ಣವರು ಅಂತೇಳಿ ಅಧ್ಯಕ್ಷ ಆಗಬೇಕಾದ್ರೆ ನಮಗೆ ಕಾಮಣ್ಣವ್ರು ತುಂಬ ಹೆಲ್ಪ್ ಮಾಡಿದರು. ಆದಮೇಲೆ ಅಧ್ಯಕ್ಷ ಆದಮೇಲೆ ಕಾಮಣ್ಣವರೇ ನಮಗೆ ಗುರು ಅಂತ ನಾನು ಅನ್ಕೊಂಡೆ. ಅದಾದ್ಮೇಲೆ ಇನ್ನೊಬ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ್ರು. ಹೇಳ್ಬೇಕು ಅಂದ್ರೆ ಅವರು ನಮ್ಮನ್ನ ಹೆಸರನ್ನ ಹೈಲೈಟ್ ಮಾಡಿ ಅವ್ರು ಹೇಳೋಂತ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಅಧ್ಯಕ್ಷರು ಸಾಮಾನ್ಯ ಜನಕ್ಕೆ ಕಷ್ಟದಲ್ಲಿರೋರಿಗೆ ಏನೂ ನಮ್ಗೆ ನಡೆಯೋಕ್ಕಾಗಲ್ಲ, ಒಂದು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಒಂದು ಆಸ್ಪತ್ರೆಗೆ ಹೋಗ್ಲಿ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಇನ್ನೊಂದು ಪಂಚಾಯತಿ ಒಳಗೆ ಒಂದು ಕೆಲಸ ಮಾಡಲಿ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾದ್ರೂ ಸಮಯಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಿದ್ರಲ್ಲ ಇವರು, ಈ ಮನೋಭಾವನೆ ನೋಡ್ಬಿಟ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ನಾವು. ಅಷ್ಟು ಬಿಟ್ಟರೆ ಇವ್ರದ್ದು ವ್ಯವಹಾರ ಆಗಲಿ, ಇವ್ರ ಹತ್ರ ಇರೋಂಥ ಒಂದು ಈ ಟ್ಯಾಲೆಂಟ್ಗಂತಲ್ಲ, ಆದರೆ ಇವರು ಮನೋಭಾವನೆ ಇತ್ತಲ್ಲ, ಸ್ಪಂದಿಸ್ಬೇಕು ಸಮಸ್ಯೆಗೆ. ಸರ್, ಇವತ್ತು ಒಂದು ಇನ್ಕಮ್ ಸರ್ಟಿಫಿಕೇಟ್ ತರಬೇಕು ಅಂತಂತಂದರೆ ಭಾರಿ ಕಷ್ಟ ಇದೆ ಸರ್. ಇವತ್ತು ಇವತ್ತೇನು ಕೇಳ್ತಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಎಲೆಕ್ಷನ್ ಐಡೆಂಟಿ ಕಾರ್ಡ್ ಕೇಳ್ತಾರೆ. ಆದರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿಂದ ಹೋಗಿ ಪಂಚಾಯತಿಲಿ ಕೇಳಿ, ರೆವಿನ್ಯೂ ಸೆಕ್ರೆಟ್ರಿ ಕೇಳಿ, ಅಲ್ಲಿಂದ ಕೋಳಾಲಕ್ಕೆ ಹೋಗಿ ತರಬೇಕು ಅಂತಂತಂದರೆ, ಇಲ್ಲಿ ಸ್ಕೂಲ್ನಲ್ಲಿ ಸರ್ಕಾರದವರು ಅಷ್ಟರ ಮಟ್ಟದಲ್ಲೇ ಇದ್ದಾರೆ ಸರ್. ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಒಂದು ಡೇಟ್ ಕೊಟ್ಬಿಡ್ತಾರೆ, 20ನೇ ತಾರೀಕು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಬಿಡ್ಬೇಕು ಅಂತಾರೆ. ಬಟ್ ಇನ್ಕಮ್ ಸರ್ಟಿಫಿಕೇಟ್ ಇವತ್ತು ಸಿಗಬೇಕು ಅಂತಂದರೆ 21 ದಿವಸ ಆಗುತ್ತೆ ಸರ್. ಇವತ್ತು ನಾವು ಅಪ್ಲೈ ಮಾಡಿದ ಮೇಲೆ 21 ದಿವಸ, ಸಕಾಲಕ್ಕೆ ಅರ್ಜಿ ಹಾಕಿದ್ರೆ ಅದರಲ್ಲೂ ನಾವು ಸಕಾಲಕ್ಕೆ ಅರ್ಜಿ ಹಾಕಿದ್ಮೇಲೆ ಮತ್ತೆ ಕೇಳೋಂಗಿಲ್ಲ. ಬಟ್ 21 ದಿವಸ ಆಗ್ತದೆ, ಆದರೆ ಸ್ಕೂಲ್ನಲ್ಲಿ 20ನೇ ತಾರೀಕು ಕೊಟ್ಬಿಡ್ಬೇಕು ಅಂತ ಕೇಳಿರ್ತಾರೆ. ಆದರೆ ಆ ಸಮಸ್ಯೆಗೆ ಈಗ ಒಂದು ಎಲೆಕ್ಷನ್ ಐಡೆಂಟಿ ಕಾರ್ಡ್ ಬೇಕಾ, ಆಧಾರ್ ಕಾರ್ಡ್ ಬೇಕಾ, ನಿಮ್ಗೇನು ಬೇಕಾ ಅಡ್ಜಸ್ಟ್ ಮಾಡೋದಂತ ಒಂದು ಮನೋಭಾವನೆ ಇಟ್ಕೊಂಡು, ಏ ಹಿಂಗೆ ಬೇಕು ಅಂತಂದರೆ ಹೋಗಿ ಡೈರೆಕ್ಟಾಗಿ ರೆವಿನ್ಯೂ ಸೆಕ್ರೆಟ್ರಿಗಳನ್ನ, ಅಲ್ಲಿ DT ಡೆಪ್ಯೂಟಿ ತಹಶೀಲ್ದಾರರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಹಿಂಗೆ ಎಮರ್ಜೆನ್ಸಿ ಇದೆ, ಆದರೆ ಇದನ್ನು ಮಾಡ್ಕೊಡಿ ಸರ್ ಬಡವರು. ಈಗ ಸ್ಕಾಲರ್ಶಿಪ್ ಬರುತ್ತೆ ಸರ್, ಇವಾಗ ಯಾಕೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂತಂದರೆ ಸ್ಕಾಲರ್ಶಿಪ್ಪು ಬರಲ್ಲ. ಬಟ್ ಸರ್ಕಾರದವ್ರಿಗೂ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಯಾಕೆಂದರೆ ಇವ್ರು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ಬೇಕಾದ್ರೇ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಲೇಟ್ ಆಗುತ್ತೆ. ಇದೆಲ್ಲ ಸರ್, ಒಂದು ಇನ್ಕಮ್ ಸರ್ಟಿಫಿಕೇಟ್ ತರಬೇಕು ಅಂತಂದರೆ ಒಂದು ಎರಿಗೆ ಬತ್ತಿಗೆ ಕೊಡ್ತಾರಲ್ವ, ಎರಿಗೆ ಬತ್ತಿಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಎರಿಗೆ ಬತ್ತಿ ಒಂದು 5,000 ರೂಪಾಯಿ ದುಡ್ಡು ಸಿಗುತ್ತೆ ಅವ್ರಿಗೆ, ಇನ್ ಬೆನಿಫಿಟ್ಟು ಎರಿಗೆ ಬತ್ತಿ, ಎರಿಗೆ ಬತ್ತಿಯಲ್ಲಿ ಏನು ಬೆನಿಫಿಟ್ ಸಿಗುತ್ತೆ, 5,000 ರೂಪಾಯಿ ಸಿಗ್ತೈತಲ್ಲ ಬಡವರು. ಒಂದು ಇದು ಜನರಲ್ ಹಾಸ್ಪಿಟಲ್ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ತಗೊಳಕ್ಕೂ ಸಹ ಅವ್ರಿಗೆ ಶಕ್ತಿ ಇರಲ್ಲ. ಅಂಥದ್ರಲ್ಲಿ ಈ ಸರ್ಕಾರದ ಜೊತೆಗೂ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಒಂದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆದ್ರೂ ಒಂದು ಇವತ್ತು ಸರ್ ಎಲ್ಲ ಇದರಲ್ಲೂ ಸರ್ವೆ ಮಾಡಿ ತಾಲೂಕು ಆಫೀಸ್ ಹತ್ರ ಏನು ಮಾಡ್ತಾರೆ ಅಂದರೆ, 500 ದುಡ್ಡು ಕೊಟ್ಬಿಡ್ತೀನಿ ಸರ್, ನನಗೊಂದು ಇನ್ಕಮ್ ಸರ್ಟಿಫಿಕೇಟ್ ಬೇಗ ಮಾಡ್ಕೊಡ್ರಿ 2 ದಿವಸಕ್ಕೆ ಅಂತಂತಾರೆ. ಅವ್ರಿಗೆ 2 ದಿವಸದಲ್ಲಿ ಕೊಡಲಿಲ್ಲ ಅಂದ್ರೆ ಅಂತ ಟೈಮಲ್ಲಿ ಸರ್ ಇವ್ರು ಸ್ವಂತ ಇವ್ರು ವೆಹಿಕಲ್ನಿಂದ ಕೋಲಾಲದಲ್ಲಿ DTI ಸಾಹೇಬ್ರ ಹತ್ರ ಸೈನ್ ಹಾಕಿ ತರಬೇಕು, ಅಲ್ಲಿ ಮಾಡಬೇಕು, ಈ ಆಧಾರ್ ಕಾರ್ಡ್ ಇಲ್ಲ ಬನ್ರಿ ನಾನು ತೆಗೆಸ್ಕೊಡ್ತೀನಿ ಆಧಾರ್ ಕಾರ್ಡು. ಆಧಾರ್ ಕಾರ್ಡ್ಗೆ ಸರ್ ಡೇಟ್ ಕೊಡ್ತಾರೆ, 10ನೇ ತಾರೀಕು ಡೇಟ್ ಕೊಡ್ತಾರೆ ಅಂತ ಇಟ್ಕೊಡ್ರಿ ನೀವು, 10ನೇ ತಾರೀಕು ಡೇಟ್ ಕೊಡ್ತಾರೆ. ಈಗ ಏನಾಗಿದೆ ಅಂತಂದರೆ 10ನೇ ತಾರೀಕು ಡೇಟ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಎಲೆಕ್ಷನ್ ಐ ಡಿ ಕಾರ್ಡ್ ಇರಬೇಕು. ಎಲೆಕ್ಷನ್ ಐ ಡಿ ಕಾರ್ಡು ಸಹ ಕರೆಕ್ಟಾಗಿ ಪ್ರಾಂಪ್ಟಾಗಿ ಮಾಡಿಲ್ಲ ಸರ್. ಇಂಥ ಸಮಸ್ಯೆಗಳನ್ನ ಬೇಜಾನು ಇವರು ಬಗೆಹರಿಸಿದ್ದಾರೆ ನೋಡಿದೀವಿ ನಾವು. ಯಾಕೋತ ಸಾಮಾನ್ಯ ಜನಕ್ಕೆ ಸ್ಪಂದಿಸೋದು ಮುಖ್ಯ,
ಇರ್ಬೋದು, ಯಾರೋ ಇರ್ತಾರೆ ವೆಹಿಕಲ್ ಇರೋರು ಹೋಗ್ತಾರೆ ಈ ನೀಲ್ಗೊನಹಳ್ಳಿ ಪಂಚಾಯತಿ ಒಳಗೆ ಗ್ರಾಮ ರೆವಿನ್ಯೂ ಸೆಕ್ರೆಟರಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಕೋಲಾಲಕ್ಕೂ ವೆಹಿಕಲ್ ಹೋಗ್ತಾರೆ, ಆದ್ರೆ ಬಡವರು ಹೆಂಗ್ ಸರ್ ಮಾಡೋದು? ನಾವಿಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಎಲ್ಲ ಸ್ಕೂಲ್ಗೂ, ಎಲ್ಲ ಸ್ಕೂಲು ಕಾಲೇಜ್ ಆಗಲಿ ಎನಿ ಒಂದು ಕಾಲೇಜ್ಗೆ ಹೋಗಿ ವಿಸಿಟ್ ಕೊಟ್ಟೆ, ಕಾಲೇಜಲ್ಲಿ ಯಾವ ತರ ಬಿಸಿ ಊಟ ಕೊಡ್ತಾ ಇದ್ದಾರೆ, ಹೆಚ್ ಎಂ ನಾನು ಓದಿಟ್ಗೆ ಹೆಚ್ ಎಂ ಸರ್. ಇನ್ನೊಂದು ಸರ್, ಇವಾಗ ಈಗೇನು ಬೇಡ ಸರ್, ಈಗ ಈ ಆಲ್ರೆಡಿ ಇರೋಂತ ಕಾಲೇಜಲ್ಲಿ ಇರ್ಕಸಂದ್ರ ಕಾಲೋನಿ ಹೆಡ್ ಕ್ವಾರ್ಟರ್ ಸರ್, ಅಲ್ಲಿ ಕಾಲೇಜ್ ಇದೆ, ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಒಂದು ಒಂದು ಸಾವಿರ ಜನ ಸ್ಟ್ರೆಂತ್ ಇದೆ ಮಕ್ಕಳು, ಬಟ್ ಟಿ ಸಿ ಸುಟ್ಟೋಗ್ಬಿಡು ಸರ್. ಆದ್ರೆ ಕೆ ಇ ಬಿ ಅವರು ಸ್ಪಂದಿಸಲಿಲ್ಲ, ಅಧ್ಯಕ್ಷರು ಎಷ್ಟು ತಿದ್ರು ಇದನ್ನ ಕುಡಿಯೋ ನೀರಿಗೆ ಸಮಸ್ಯೆ, ಸ್ಕೂಲ್ ನಲ್ಲಿ ಒಂದು ಸಾವಿರ ಮಕ್ಕಳಿಗೆ ಕುಡಿಯೋ ನೀರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್, ನೀವೇ ಯೋಚನೆ ಮಾಡಿ. ಹೌದು ಸರ್. ಅವತ್ತು ಇವ್ರು ಕರೆಕ್ಟ್ ಆಗಿ ಸಾಯಂಕಾಲ ಏಳು ಗಂಟೆಯಲ್ಲಿ ಹೋಗಿ ಟಿಸಿ ಎಷ್ಟೊತ್ತಿರು ಬರೋವರೆಗೂ ನಾನಿಂದ ಕಾಲ್ ತೆಗಿಯಲ್ಲ ಸರ್. ಟಿ ಸಿ ಸ್ಕೂಲ್ ಅಲ್ಲಾಗ್ಲಿ ಏನೇ ಊರಲ್ಲಿ ಬೋರ್ವೆಲ್ ಸುಟ್ಟೋಯ್ತು ಅನ್ಕೊಳ್ಳಿ, ಅವತ್ತು ಟ್ಯಾಂಕರ್ ಅವತ್ತು ರೆಡಿ ಮಾಡಿದ್ರು ನನಗೆ ನಮ್ಮ ಅದಕ್ಕೆ ಅದಕ್ಕೆ ಸಪೋರ್ಟ್ ಮಾಡಿದ್ವಿ ನಾವು, ಹೊರತು ಇವ್ರು ನಮ್ಮನ್ನ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇವ್ರ ಮನೋಭಾವನೆ ಸ್ಪನ್ಸ ಅಂತ ಒಂದು ಮನೋಭಾವನೆ ಇದೆ, ಮೇನ್ ಇದಕ್ಕೆ ಬರ್ಬೇಕು ಅಂತಂದ್ರೆ ಸ್ಪನ್ಸ ಅಂತ ಮನೋಭಾವನೆ ಇದೆ, ಸ್ಪಂದಿಸ್ತಾರೆ ಇವರು ಈ ಉದ್ದೇಶಕ್ಕೆ. ಇವರು ನಮ್ಮನ್ನ ಹೈಲೈಟ್ ಮಾಡಿ ಹೇಳ್ತಾರೆ, ನಮ್ಗೆ ಅದು ಬೇಕಾಗಿಲ್ಲ, ನಮ್ಗೆ ಹೈಲೈಟ್ ಮಾಡಿ ನಮ್ಮನ್ನ ಜನಗಳೆಲ್ಲ ಅದೇ ಹೇಳ್ತಿದಾರೆ, ನಿನ್ನಂತ ಸೌಮ್ಯವಾದ ಅಧ್ಯಕ್ಷರು ಮತ್ತೆ ಬರೋ ಚಾನ್ಸ್ ಐತಾ ಅಂತ ನಮ್ಮನ್ನೇ ಕೇಳ್ತಾರೆ. ಸರ್, ಮುಂದೆ ಟಿ ಪಿ ನಿಂತ್ಕೊಂತೀರಾ ಸರ್? ಟಿ ಪಿಗೆ ಸರ್ ಜನ ಅಭಿಪ್ರಾಯ ಸರ್, ಜನ ಅವತ್ತು ಹುಮ್ಮಸ್ ಕೊಟ್ಟು ನಿಂತ್ಕೊಳ್ಳೋದಾದ್ರೆ ನಿಂತ್ಕೊಳ್ಳೋಣ ಅಂತ ನನ್ನ ಅನಿಸಿಕೆ ಇದೆ ಸರ್. ಸರ್, ನಿಮ್ಮ ಮೋಟಾಗೆ ಅಂತ ನಿಮ್ಮ ಗ್ರಾಮ ಸರ್ ಮತದಾರರಿಗೆ ನಮ್ಮ ಸಂದರ್ಶನ ಮುಖ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ನಮ್ಮ ಓಟ್ ಸದ್ಯಕ್ಕೆ ನಮಗೆ ನನಗೆ ನನ್ನ ಟೈಮಲ್ಲಿ ನಾನು ಇದೇ ಸತಿ ಎಲೆಕ್ಟೆಡ್ ಆಗಿದ್ದೆ, ಅವರು ನನಗೆ ಓಟ್ ಹಾಕಿರೋ ಪುಣ್ಯ ತುಂಬ್ರೆ ಯಾಕೆ ಅಂತಂದ್ರೆ ಇವತ್ತು ನಾನು ಅವ್ರಿಗೆ ಚಿರಋಣಿ ಆಗಿರ್ಬೇಕು. ಯಾಕೆ ಅಂತಂದರೆ ನಾನು ಈ ಮಟ್ಟಕ್ಕೆ ಬೆಳೀತಾ ಇದ್ದೀನಿ ಅಂತಂದರೆ ನಮ್ಮೂರು ಗ್ರಾಮಸ್ಥರಾಗಲಿ ಎಲ್ಲ ನಮಗೆ ನಾಲ್ಕು ಹಳ್ಳಿ ಗ್ರಾಮ ಬರ್ತದೆ, ನಾನು ಮೆಂಬರ್ ನಾಲ್ಕು ಗ್ರಾಮದಿಂದ ಒಂದು ವಾರ್ಡ್ ಕೊಟ್ಟಿದ್ದಾರೆ ಚಿಕ್ಕಹಳ್ಳಿ ವಾರ್ಡು, ಎಲ್ಲ ಮತಗಳಿಗಿಂತ ನನಗೆ ಒಬ್ರಿಗೊಬ್ರು ಎಲ್ಲ ಒಳ್ಳೊಳ್ಳೆ ನಾನು ಆದ್ರೂ ನಾನು ಬಡವನೇ ಅಂತ ನಾನು ಇವತ್ತು ಹೇಳ್ಕೊಂತೀನಿ. ನನ್ನ ಮಟ್ಟಿಗಿದ್ದ ಒಳ್ಳೊಳ್ಳೆ ಶ್ರೀಮಂತರು ನನಗೆ ಅಪೋಸಿಷನ್ ಮಾಡಿ ರಾಜಕೀಯಕ್ಕೆ ನಿಂತ್ಕೊಂಡ್ರು, ಜನಗಳು ಏನು ಮಾಡಿದ್ರು ಸ್ಪನ್ಸ್ ಅಂತ ಒಳ್ಳೆಯ ವ್ಯಕ್ತಿ ಅಂತೇಳಿ ಗುರುತಿಸಿ ನನಗೆ ಒಂದು ಬಹುಮತದಿಂದ ಓಟ್ ಹಾಕಿದ್ದಾರೆ. ಅವ್ರಿಗೆ ಇವತ್ತು ನನ್ನ ಚಿರಋಣಿ, ಮುಂದು ಚಿರಋಣಿ. ನಿಮ್ಮ ಓಟ್ ನಿಮ್ಮ ರಾಜಕೀಯ ಯೋಜನೆಯಲ್ಲಿ ಮುಂದೆ ಟಿ ಪಿ ಭಾಗವಹಿಸಲಿ ಅಂತ. ಸರ್, ಕೊನೆಯದಾಗಿ ಒಂದೇ ಒಂದು ಮಾತಿದೆ ಹೇಳಿ ಸರ್. ಸರ್, ಈ ಮೊನ್ನೆ ಇದರಲ್ಲಿ ಈ ಮೊನ್ನೆ ಎಲೆಕ್ಷನ್ ಅಲ್ಲಿ ಒಂದು ಏನ್ ಮಾಡಿದ್ರು ಸರ್, ಇದನ್ನ ನೀವು ಟೆಲಿಕಾಸ್ಟ್ ಮಾಡ್ರಿ ಬಿಡ್ರಿ ಅದು ಬೇಕಾಗಿಲ್ಲ ನಮಗೆ, ಬಟ್ ಏನಾಯ್ತು ಅಂತಂದ್ರೆ ಸರ್, ಇದು ಎತ್ತಿನೊಳೆ ಯೋಜನೆ ಬಗ್ಗೆ ಗೊತ್ತಾ ಸರ್ ನಿಮ್ಗೆ? ಇಲ್ಲ ಸರ್. ಎತ್ತಿನೊಳೆ ಯೋಜನೆ ಈ ಎಲೆಕ್ಷನ್ಗೆ ಹೆಂಗೆ ಬಳಸ್ಕೊಂಡ್ರು, ಈ ಪಂಚಾಯತಿ ಒಳಗಾಗಲಿ ಈ ತಾಲೂಕ್ನಾಗ ಹೆಂಗ್ ಬಳಸ್ಕೊಂಡ್ರು ಅಂತಂದ್ರೆ, ದೇವರಾಯನ ದುರ್ಗದಲ್ಲಿ ಅದು ಪರಮಶಿವ ಅವ್ರು ಮಾಡಿರೋಂಥ ವರದಿನ ಇವರು ತಿರುಚಿ ಏನ್ ಮಾಡೋದು ಅಂದ್ರೆ, ಓಟ್ಗೋಸ್ಕರ ಗಿಮಿಕ್ ಮಾಡೋಕ್ಕೋಸ್ಕರ ಏನ್ ಮಾಡೋದಂದ್ರೆ, ಪಾಲ್ ದೊಡ್ಡಪಾಲಹಳ್ಳಿ ರಾಮದೇವ ದಾಸ್ ಅವ್ರಿಗೆ ಬಂದು ಈ ಓ ಎತ್ತಿನೊಳೆ ಯೋಜನೆನ ಎತ್ತಿನೊಳೆ ಆಗೋಗ್ಬಿಡ್ತೈತೆ, ಅಲ್ಲಿ ಜಾಗ ಇಲ್ಲ ನಿಮಗೆ ಬಂದ್ಬೇಕಾದ್ರೆ ಈ ದೇವಸ್ಥಾನದಿಂದನೋ ಎಲ್ಲನ ಜಾಗ ಕೊಡ್ರಿ ನಾವು ಇಟ್ಬಿಡ್ತೀವಿ ಅಂತಂತೇಳಿ ಏನ್ ಮಾಡೋದು ಅಂತಂದ್ರೆ, ಈ ಜನಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳು ಜನನ ಡೈವರ್ಟ್ ಮಾಡಕ್ ಹೋದ್ರು, ಅದನ್ನ ನಾವು ಈಗ ಇದೇ ಸರ್ ಇವರು ರಾಮಣ್ಣ ಅಂತೇಳಿ ಇವ್ರು ಏನ್ ಹೇಳಿದ್ರು ಗೊತ್ತಾ, ಎತ್ತಿನೊಳೆನೇನೋ ಅಲ್ಲೇನು ರೊಟ್ಟನೆ ಕಟ್ತಾ ಇದಾರ ತಗೊಂಬಂದು ಪಾಲಹಳ್ಳಿ ರಾಮದೇವ ದೇವಸ್ಥಾನ ಮುಂದೆ ಇಡೋಕೆ, ಅದು ಎತ್ತಿನೊಳೆ ಯೋಜನೆ ಆಗ್ಬೇಕು ಅಂತಂದ್ರೆ ನೇತ್ರಾವತಿ ತಿರುವು ಆಗ್ಬೇಕು, ಅಲ್ಲಿಂದ ಅದಕ್ಕೆ ಬೇಜಾನ್ 8,320 crore. ಈ ಪ್ರಾಜೆಕ್ಟ್ ನ ಬರೀ ದೊಡ್ಡಪಾಲಹಳ್ಳಿ ಹತ್ರ ತಂದಿಕ್ ಬಿಡ್ತೀವಿ ಅಂತ ಹೇಳ್ತಿದಿರಲ್ಲ ನೀವು, ಜನಕ್ಕೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ ನೀವು? ಈ ತಿಳುವಳಿಕೆ ಇರೋರು ಇರ್ತಾರೆ, ತಿಳಿದಿರೋರು ಇರ್ತಾರೆ, ತಿಳಿದಿರೋರು 70% ತಿಳಿದಿರೋರಿಲ್ಲ, 30% ಇದಾರೆ. ಇವ್ರನ್ನ ರಾಜಕೀಯವಾಗಿ ಇವ್ರನ್ನ ಮುಖ ಕೆಡ್ಸೋದಕ್ಕೆ ಎತ್ತಿನೊಳೆನ ತಂದಿಕ್ ಬಿಡ್ತೀವಿ, ಎಲ್ಲರೂ ಜಾಗ ಕೊಡ್ರಿ ಅಂತ ಕೇಳಿದ್ರು. ದೊಡ್ಡಪಾಲಹಳ್ಳಿ ರಾಮದೇವ ದೇವಸ್ಥಾನ ಅಂತ ಇದೆ ಕೇಳಿದ್ರು, ನಾವು ಅದನ್ನ ಏನ್ ಮಾಡಿವಿ ಗೊತ್ತಾ, ನಾವು ಸ್ವಲ್ಪ ಐಡಿಯಾ ಇತ್ತು, ನಾವೇನ್ ಮಾಡಿವೆ, ಪರಮಶಿವ ಮಾಡಿರೋ ವರದಿನ ಎತ್ತಿನೊಳೆ ತಂದು ಹೆಂಗ್ ಇಕ್ಕಕ್ ಸಾಧ್ಯ ಅಂತೇಳಿ ಈ ಪಾರ್ಟಿ ರಾಮಣ್ಣ ಅಂತೇಳಿ ರೊಟ್ಟಿನಲ್ಲಿ ಮಾಡಿದಾರ ಎತ್ತಿನೊಳೆ ಇದನ್ನ, ಇದನ್ನ ಡ್ಯಾಮ್ ಕಟ್ಟೋದಕ್ಕೆ, ಆ ಡ್ಯಾಮ್ ತಗೊಂಬಂದ ಇಲ್ಲಿ ಪಾಲಹಳ್ಳಿ ಗಿಡೋದಕ್ಕೆ ಎಷ್ಟು ವರ್ಷ, ಕನಿಷ್ಠ ಪಕ್ಷ 10 ಬೇಕು. ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಫುಲ್ಲು ಡ್ರೈ ಏರಿಯಾ ಆಗ್ಬಿಟ್ಟಿದೆ, ಅದಕ್ಕೆ ಕುಡಿಯೋ ನೀರು ಯೋಜನೆ ಮಾಡ್ಬೇಕಂತಂತಂದ್ರೆ 8,320 crore ಬೇಕಾಗಿಲ್ಲ. ಇವರು ಇದೇನ್ ಗೊತ್ತಾ, ಎತ್ತಿನ ಹೊಳೆ ಅಲ್ಲ ಹಣದ ಹೊಳೆ ಅಂತಂತೇಳಿ ಏನೋ ಮೊನ್ನೆ ಒಂದು TV9 ಬರ್ತಾ ಇತ್ತು, ಇದನ್ನೆಲ್ಲ ನಾವೆಲ್ಲ ಅಬ್ಸರ್ವ್ ಮಾಡಿವೆ. ಏನ್ ಸರ್ ಎತ್ತಿನ ಹೊಳೆ ತಂದು ಇಲ್ಲಕ್ಕಾಗಲ್ಲ. ಆದ್ರೆ ಇವ್ರು ರಾಜಕೀಯವಾಗಿ ಮುಂದೆ ಬರ್ಬೇಕು ಅಂತಂದ್ರೆ ಇಂಥ ರಾಜಕೀಯ ಗಿಮಿಕ್ಸ್ ಎಲ್ಲ ಮಾಡಿ ತಗೊಂಡೋಗಿ ದೊಡ್ಡಪಾಲಹಳ್ಳಿ ದೇವಸ್ಥಾನದ ಹಿಂದೆ ಕಡೆ ಎಲ್ಲ ಜಾಗ ಕೊಡ್ರಿ, ನಾವು ಎತ್ತಿನ ಹೊಳೆ ಇಕ್ಬಿಡ್ತೀವಿ. ಆ ಎತ್ತಿನ ಹೊಳೆಯಿಂದ ಡ್ಯಾಮ್ನಿಂದ ನೀರು ಬಂದ್ಬಿಟ್ಟು ದೇವಸ್ಥಾನವನ್ನು ಹಿಂಗೆ ಕೊಚ್ಕೊಂಡು ಹೋಗ್ಬಿಡ್ಲಿ ಮುಂದೆ, ಕೋಲಾರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಇದರಲ್ಲೆಲ್ಲ ಕೊಚ್ಕೊಂಡು ಹೋಗ್ಬಿಡ್ಲಿ ಅಂತಂತೇಳಿ ನಾವು ಸ್ವಲ್ಪ
ಸ್ಟ್ರೆಂತ್ ಆಗಿ ಮಾತಾಡಿದ್ಕೆ ಏನ್ ಮಾಡಿದ್ರು ಅಂದ್ರೆ ಜನ ಅಲ್ಲಿಗೆ ಅರ್ಥ ಮಾಡ್ಕೊಂಡ್ರು. ಎತ್ತಿನೊಳೆ ಆಗ್ಬೇಕಾಗಿರೋದು ಇನ್ನು 8 ವರ್ಷದ ನಂತರ ಆಗೋದು, ಆಗುತ್ತೆ ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಪ್ರಾಜೆಕ್ಟು ರೆಡಿ ಮಾಡಿದಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಇವರು ರಾಜಕೀಯ ಇವಾಗ ಮೇಯ್ನ್ ಬೆಳಿಬೇಕು ಅಂತಂದ್ರೆ ಇಂಥ ಸುಳ್ಳು ಊಹಾಪೋಹ ಹಬ್ಬಿಸೋದು. ಆ ಇವರು ರಾಜಕೀಯ ಇವಾಗ ಇಲ್ಲಿ ಯಾರೋ ಒಬ್ಬರು ತುಳಿಬೇಕು ಅಂತಂದ್ರೆ ಅಲ್ಲೆಲ್ಲೋ ನಡೀತಾ ಇರೋದು ಎತ್ತಿನ ಒಳೆನ ತಗೊಂಬಂದು ಇಲ್ಲಿ ಇಡ್ಬೇಕು ಅಂತ ಸರ್. ಓಕೆ ಸರ್, ನಿಮ್ಮ ರಾಜಕೀಯ ಜನಿಗೆ ಚೆನ್ನಾಗಿರಲಿ, ಇನ್ನು ಮುಂದೆ ಚೆನ್ನಾಗಿ ಬೆಳೆಯಂತ ಆಶಿಸ್ತಾ ವಿರಾಟ್ ಮುಗಿಸ್ ಸರ್. ನಮಸ್ತೆ ಸರ್. ನಮಸ್ತೆ.